ಮೇಘರಾಜ್ ಅವರೇ ಹಾಗೂ ನನ್ನೆಲ್ಲ ಅಕ್ಕ ತಂಗಿಯರೇ, ಇವತ್ತು ಈ ದೇಶದ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತಹ ದಿವಸ. ಸುಮಾರು ನಮ್ಮ ಜನಸಂಖ್ಯೆಯ 80% ಇರುವ ಬಡವರಲ್ಲಿ ಗ್ರಾಮೀಣ ಬಡವರು, ಕೃಷಿ ಕಾರ್ಮಿಕರು, ನೇಕಾರರು, ಚಮ್ಮಾರರು, ಕುಡಿಗಾರರು ಹಾಗೂ ನಗರದ ಕಾರ್ಮಿಕರು ಸೇರಿದರೆ 80% ಜನಸಂಖ್ಯೆ ಆಗುತ್ತೆ. ಈ ಜನಸಂಖ್ಯೆ ಸ್ವಾವಲಂಬಿಯಾದರೆ ಮಾತ್ರ, ಈ ಜನಸಂಖ್ಯೆಗೆ ಉದ್ಯೋಗ ಸಿಕ್ಕರೆ ಮಾತ್ರ ಈ ದೇಶ ಸ್ವತಂತ್ರವಾಗಿದೆ, ಈ ದೇಶ ಆತ್ಮನಿರ್ಭರವಾಗಿದೆ ಅಂತ ನಾವು ಭಾವಿಸಬಹುದಾಗಿದೆ. ಇಲ್ಲದೇ ಇದ್ರೆ ಆತ್ಮನಿರ್ಭರತೆ ಅನ್ನೋದು ಒಂದು ತಮಾಷೆಯ ಸಂಗತಿಯಾಗಿ ಕೇಳಿಸೋದಕ್ಕೆ ಶುರುವಾಗುತ್ತೆ. ಆತ್ಮನಿರ್ಭರತೆ ಅಂತಂದ್ರೆ ಅಂಬಾನಿಗಳ ಆತ್ಮನಿರ್ಭರತೆ, ಅಡಾನಿಗಳ ಆತ್ಮನಿರ್ಭರತೆ ಅಥವಾ ಮಲ್ಯನ ಆತ್ಮನಿರ್ಭರತೆ ಅನ್ನುವ ಹಾಗೆ ಆಗುತ್ತೆ. ಹಾಗಾಗಬಾರದು ಅನ್ನುವ ಆಶಯ ಎಲ್ಲ ಭಾರತೀಯರಲ್ಲಿ ಇವತ್ತು ಮೂಡಿರೋದು ಒಂದು ಶುಭ ಸಂಕೇತ. ನಾವೆಲ್ಲರೂ ನಮ್ಮ ನಮ್ಮ ಪಕ್ಷಗಳ ಭೇದವನ್ನು ಮರೆತು, ನಮ್ಮ ಜಾತಿ ಭೇದವನ್ನು ಮರೆತು, ನಮ್ಮ ವರ್ಗ ಭೇದವನ್ನು ಮರೆತು ಹೀಗೆ ಒಂದು ಪಂಚಾಯತಿಯ ಆವರಣದಲ್ಲಿ ಚಳುವಳಿಯನ್ನು ಶುರು ಮಾಡ್ತಾ ಇರೋದು ನನ್ನ ಪ್ರಕಾರ ಮಹತ್ವದ ಸಂಗತಿಯಾಗಿದೆ. ಈ ಚಳುವಳಿ ಪ್ರತಿಯೊಂದು ಈ ದೇಶದ ಪ್ರತಿಯೊಂದು ಪಂಚಾಯತಿಗಳಲ್ಲಿ ಹರಡಲಿ. ಅಲ್ಲಿನ ಬಡವರು ಕೇವಲ ಅರ್ಜಿ ಹಿಡಿದುಕೊಂಡು ಆ ಪಂಚಾಯತಿ ಆಫೀಸ್ಗೆ ಹೋಗಿ ಅಧಿಕಾರಿಗಳಿಗೆ ಅಂಟಲಿ ಹೇಳೋದ್ರ ಬದಲು ಈ ರೀತಿಯ ಒಂದು ಶಾಂತಿಯುತ ಸತ್ಯಾಗ್ರಹವನ್ನ ಹೊರಕೆ ಹಿಡಿದು ಕಸ ಗುಡಿಸುವುದರ ಮೂಲಕ ಮಾಡಿ ಆನಂತರ ಅಧಿಕಾರಿಗಳಿಗೆ ನೋಡಿ ನಮಗೆ ನರೇಗಾದಿಂದ ದುಡ್ಡು ಬರ್ತಾ ಇಲ್ಲ ಅಥವಾ ನಮ್ಮ ಕೆರೆಗೆ ಒಟ್ಟು ಕಡ್ದು ಇದಾಗಿದೆ, ನನ್ನ ಜಮೀನಿನಲ್ಲಿ ಇದು ನೆರೆ ಬಂದು ಕೊಚ್ಕೊಂಡು ಹೋಗಿದೆ, ನನ್ನ ಬೆಳೆ ನಾಶ ಆಗಿದೆ, ಹೀಗೆ ಅವರ 100 ಸಮಸ್ಯೆಗಳನ್ನ ಅವರು ಒಟ್ಟಾಗಿ ಹೀಗೆ ಹೇಳಿದಾಗ ನನಗನ್ಸತ್ತೆ ಅಧಿಕಾರಿಗಳ ಮನಸ್ಸು ಕೂಡ ಮಿಡಿಯತ್ತೆ ಅಂತ ನನಗೆ ಖಾತ್ರಿ ಇದೆ. ನಮಗೆ ಒಂದು ಕೆಟ್ಟ ಚಟ ಬೆಳೆಸ್ಬಿಟ್ಟಿದೆ. ಏನಪ್ಪ ಅಂದ್ರೆ ಮಾತೆತ್ತಿದ್ರೆ ಮುಖ್ಯಮಂತ್ರಿಗಳನ್ನ ಪ್ರಧಾನಮಂತ್ರಿಗಳನ್ನ ನಾವು ಬೈತಾ ಹೋಗ್ತೀವಿ. ಅವರು ಕೂಡ ಕೆಲವು ವಿಷಯದಲ್ಲಿ ಬೈಯೋದಕ್ಕೆ ಅರ್ಹರಿರ್ಬೋದು. ಆದರೆ ನಾವಿವತ್ತು ನೋಡಬೇಕಾಗಿರೋದು ನಮ್ಮ ವ್ಯವಸ್ಥೆಯ ಬಗ್ಗೆ, ವ್ಯವಸ್ಥೆಯನ್ನು ನಿರ್ವಹಿಸುತ್ತಿರುವ ಆಡಳಿತ ಶಾಹಿಯ ಬಗ್ಗೆ. ಈ ಆಡಳಿತ ಶಾಹಿಗೆ ನಾವು ಕಳೆದ 70 ವರ್ಷಗಳಲ್ಲಿ ಯಾವುದೇ ರೀತಿಯ ತರಬೇತಿಯನ್ನ ನೀಡಲಿಲ್ಲ, ಯಾವುದೇ ರೀತಿಯ ಸಾಮಾಜಿಕ ಜವಾಬ್ದಾರಿಯನ್ನು ಅವರಿಗೆ ಕಲಿಸಲಿಲ್ಲ. ನೀವು ಪ್ರಭುಗಳು, ಜನರು ಗುಲಾಮರು ಅನ್ನುವಂತಹ ಒಂದು ಮನಸ್ಥಿತಿಯನ್ನ ನಾವೇ ಈ ಅಧಿಕಾರಿಗಳಿಗೆ ತಂದುಬಿಟ್ಟಿದ್ದೀವಿ. ಉದಾಹರಣೆಗೆ ಇತ್ತೀಚೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ